ನಿಶಬ್ದ ಅಂದರೆ ಬಾಯಿ ಮುಚ್ಚೋ ನಿಶಬ್ದ ಅಲ್ಲ ನಿಶಬ್ದ ಅಥವಾ ಸೈಲೆನ್ಸ್ ಅಂತ ನಾವು ಕರೆಯೋದು ಇದನ್ನು ನೀವು ಮಾಡೋಕ್ಕಾಗಲ್ಲ ಆದರೆ ನೀವು ಅದೇ ಆಗಿಬಿಡಬಹುದು ಈಗ ನೀವು ಹೇಳ್ತಿರೋದನ್ನೇ ಎಷ್ಟು ಪದಗಳಲ್ಲಿ ಹೇಳುತ್ತೀರೋ ಅದರ ಅರ್ಧದಷ್ಟು ಪದಗಳಲ್ಲಿ ಹೇಳಬಹುದಾ ಅಂತ ನೋಡಿ ತಕ್ಷಣ ನೀವು ಎಲ್ಲದರ ಬಗ್ಗೆ ತುಂಬ ಪ್ರಜ್ಞಾಪೂರ್ವಕರಾಗ್ತೀರಿ ಗಾಳಿ ಅದರದ್ದೇ ಶಬ್ದ ಮಾಡುತ್ತೆ ನೀರು ಕೂಡ ಭೂಮಿ ಕೂಡ ನಿಜವಾಗಿ ಆಕಾಶ ಕೂಡ ಎಲ್ಲ ಆಕಾಶಕಾಯಿಗಳು ತಮ್ಮದೇ ಶಬ್ದ ಮಾಡ್ತಿವೆ ನೋವಿನ ಶಬ್ದಗಳಿವೆ ನಲಿವಿನ ಶಬ್ದಗಳಿವೆ ದುಃಖದ ಶಬ್ದಗಳಿವೆ ಸಂತೋಷದ ಶಬ್ದಗಳಿವೆ ಎಲ್ಲದಕ್ಕೂ ಒಂದು ಶಬ್ದ ಇದೆ ಮನುಷ್ಯ ಜೀವನದಲ್ಲಿ ಇದು ಖಂಡಿತ ನಿಜ ಜೀವನದ ಶಬ್ದಗಳಿವೆ ಮತ್ತೆ ಸಾವಿನ ಶಬ್ದಗಳಿವೆ ಮತ್ತು ಮೌನದ ಶಬ್ದಗಳೂ ಇವೆ ಶಬ್ದದ ಈ ಸಂಕೀರ್ಣ ಸಂಯೋಜನೆ ಬೇರೆ ಬೇರೆ ರೀತಿಯ ಶಬ್ದಗಳು ಬೇರೆ ಬೇರೆ ರೀತಿಯ ಉದ್ದೇಶಗಳನ್ನು ಬೇರೆ ಬೇರೆ ಹಂತದ ವಿವಶತೆಯನ್ನು ಬೇರೆ ಬೇರೆ ಹಂತದ ಬಂಧನಗಳನ್ನು ಮತ್ತು ಬಂಧನದ ವಿವಿಧ ಸಾಧ್ಯತೆಗಳನ್ನು ಸೃಷ್ಟಿಸುತ್ತೆ ಇವುಗಳೆಲ್ಲದರ ನಡುವೆ ನಾವು ನಿಶ್ಶಬ್ಧರಾಗುವ ಆಯ್ಕೆ ಮಾಡಿಕೊಳ್ಳೋದು ಯಾಕೆ ನಿಶ್ಶಬ್ದ ಅಂದರೆ ಜೀವನದಿಂದ ವಿಮುಖರಾಗೋದಲ್ಲ ಮಾತನ್ನ ನಿರಾಕರಿಸೋದು ಅಂತಾನೂ ಅಲ್ಲ ಸ್ಯಾಲೆನ್ಸ್ ಇಸ್ ಎ ಮಾರ್ಟ್ ಮೌನ್ ಫ್ರಮ್ ಕಂಪಲ್ಸರಿ ಟು ಕಾನ್ಸಿಯಸ್ನೆಸ್ ನಿಶಬಬ್ ಅಂದರೆ ವಿವಶತೆಯಿಂದ ಪ್ರಜ್ಞ ಕಡೆ ಸಾಗೋದು ಎಲ್ಲ ಶಬ್ದಗಳು ವಿವಶತೆಯ ಬೇರೆ ಬೇರೆ ರೂಪ ಮತ್ತು ಆಯಾಮಗಳನ್ನು ಪ್ರತಿನಿಧಿಸುತ್ತೆ ಸೃಷ್ಟಿಯ ವಿವಶತಾಪೂರ್ವಕ ಸ್ವಭಾವದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಪ್ರಜ್ಞಾಪೂರ್ವಕವಾಗೋಕೆ ಬಯಸೋನು ಸಹಜವಾಗಿಯೇ ನಿಶಬ್ದವಾಗೋ ಆಯ್ಕೆ ಮಾಡ್ತಾನೆ ನಿಶಬ್ದ ಅಂದರೆ ಬಾಯಿ ಮುಚ್ಚೋದು ಕಿವಿ ಮುಚ್ಚೋದು ಅಲ್ಲ ನೀವು ನಿಶಬ್ದದಲ್ಲಿ ಹಾಡಬಹುದು ಕುಣಿಬಹುದು ನಿಶಬ್ದದಲ್ಲಿ ಮಾತು ಕೂಡ ಆಡಬಹುದು ನಿಶ್ಶಬ್ದದಲ್ಲಿ ನೀವು ಕಿರುಚಲೂಬಹುದು ಪ್ರಯತ್ನಿಸಬೇಡಿ ಅಂದ್ರೆ ಉಳಿದವರೆಲ್ಲ ನಿಶಬ್ದವಾಗಿದ್ದಾಗ ನೀವು ಕಿರ್ಚೋದು ಅಂತ ಅಲ್ಲ ಯಾಕಂದ್ರೆ ಶಬ್ದ ಮೇಲ್ಮೈದು ನಿಶಬ್ದ ಆಳದಲ್ಲಿರೋದು ಶಬ್ದ ಮಾಡೋದು ಮೇಲ್ಮೈ ಅಷ್ಟೇ ನೋಡಿ ನೀರು ಮೇಲ್ಮೈಗೆ ತಾಗಿ ಶಬ್ದ ಮಾಡ್ತಿದೆ ಆಳದಲ್ಲಿ ಶಬ್ದ ಇರಲ್ಲ ಜೀವನದ ವಿಷಯದಲ್ಲೂ ಹಾಗೆಯೇ ಮೇಲ್ಮೈನಲ್ಲಿ ಅದು ಶಬ್ದದ ಒಂದು ಸಂಕೀರ್ಣ ಜಾಲ ಶಬ್ದದ ದೊಡ್ಡ ಜಾಲ ಆದರೆ ಆಳದಲ್ಲಿ ಶಬ್ದ ಇಲ್ಲ ಶಬ್ದ ಇಲ್ಲದ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಪದ ಇಲ್ಲ ನಾವು ಅದನ್ನು ನಿಶಬ್ದ ಅಂತೀವಿ ಅಂದರೆ ಶಬ್ದದ ಅನುಪಸ್ಥಿತಿ ಸಂಪೂರ್ಣ ಅನುಪಸ್ಥಿತಿ ಶಬ್ದ ಇಲ್ಲ ಅಂದರೆ ಅನುರಣನ ಇಲ್ಲ ಅನುರಣನ ಇಲ್ಲ ಅಂದರೆ ಜೀವನ ಇಲ್ಲ ಜೀವನ ಇಲ್ಲ ಅಂದರೆ ಸೃಷ್ಟಿ ಇಲ್ಲ ಸೃಷ್ಟಿ ಇಲ್ಲ ಅಂದರೆ ಸೃಷ್ಟಿಕರ್ತನೂ ಇಲ್ಲ ಸೃಷ್ಟಿ ಸೃಷ್ಟಿಕರ್ತನನ್ನ ಮೀರಿದ ಆಯಾಮ ಸಾವು ಬದುಕನ್ನ ಮೀರಿದ ಆಯಾಮ ಅದನ್ನೇ ನಿಶಬ್ದ ಅಂತ ಕರೆಯೋದು ಇದನ್ನ ಮಾಡೋಕ್ಕಾಗಲ್ಲ ಆದರೆ ನೀವು ಅದೇ ಆಗಿ ಬಿಡಬಹುದು ಇದನ್ನ ವಿವರಿಸೋಕೆ ಸಾಮಾನ್ಯವಾಗಿ ಎರಡು ಪದ ಬಳಸ್ತಾರೆ ಒಂದು ಮೌನ ಅಂದರೆ ನಿಶಬ್ದ ಅಭ್ಯಾಸ ಮಾಡೋದು ನೀವಿನ್ನೂ ನಿಶ್ದರಾಗಿಲ್ಲ ಬಾಯನ್ನು ಮುಚ್ಚಿ ನೀವು ಮೌನದಲ್ಲಿದ್ದೀರಿ ಇದು ನಿಶಬ್ದ ಅಲ್ಲ ಮೌನ ಅಂದರೆ ನೀವು ನಿಶಬ್ದಾನ ಅಭ್ಯಾಸ ಮಾಡ್ತಿದ್ದೀರಿ ನೀವು ಏನನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂದರೆ ನೀವಿನ್ನೂ ಅದಾಗಿಲ್ಲ ಅಂತ ನೀವು ಜೀವಂತಿಕೆನೋ ಅಥವಾ ಜೀವಂತಿಕೇನೋ ಅಭ್ಯಾಸ ಮಾಡ್ತಿದ್ದೀರೋ ನಾನು ಕೇಳ್ತಿದ್ದೀನಿ ಅಭ್ಯಾಸ ಮಾಡ್ತಿದ್ದೀರಾ ಇಲ್ಲ ನೀವೇ ಜೀವಂತಿಕೆ ಬಹುಶಃ ಅಭ್ಯಾಸ ಚೆನ್ನಾಗಿ ಆಗಿಲ್ಲ ಆದರೆ ನೀವೇ ಜೀವಂತಿಕೆ ಅದೇ ತರಹ ನಿಶಬ್ದ ಅಭ್ಯಾಸ ಮಾಡೋದರಲ್ಲಿ ಮತ್ತು ನಿಶಬ್ದ ಆಗೋದರಲ್ಲಿ ವ್ಯತ್ಯಾಸ ಇದೆ ನಿಶ್ಶಬ್ದದ ಅಭ್ಯಾಸ ಒಂದು ನಿರ್ಬಂಧದ ರೀತಿ ಶುರುವಾಗತ್ತೆ ಆದರೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋದ ಹಾಗೆ ನಿಶಬ್ದವೇ ಆಗಿಬಿಡೋ ಸಾಧ್ಯತೆ ಇದೆ ತೀವ್ರ ಚಟುವಟಿಕೆಯಲ್ಲೂ ನಿಶಬ್ದವಾಗಬಹುದು ಆದರೆ ಯಾರಿಗೂ ತೀವ್ರ ಚಟುವಟಿಕೆನ ನಿರಂತರ ಮಾಡೋಕ್ಕಾಗಲ್ಲ ತೀವ್ರ ಚಟುವಟಿಕೆ ಆಗೋದು ಕೆಲ ಕ್ಷಣ ಮಾತ್ರ ಯಾರಿಗೂ ಅದನ್ನು ಹಾಗೆ ಮುಂದುವರಿಸೋಕ್ಕಾಗಲ್ಲ ಶಕ್ತಿ ವ್ಯಯವಾಗಿ ಹೋಗುತ್ತೆ ತೀವ್ರತೆಯನ್ನು ನಿಷ್ಕ್ರಿಯತೆಯಲ್ಲಿ ಸಾಧಿಸಿದರೆ ಮಾತ್ರ ಅದನ್ನು ಕಾಪಾಡ್ಕೋಬಹುದು ತೀವ್ರತೆ ತೀವ್ರ ಚಟುವಟಿಕೆಯಲ್ಲಿ ಮಾತ್ರ ಸಾಧ್ಯ ಅನ್ನೋದಾದರೆ ಅದನ್ನ ಕಾಪಾಡ್ಕೊಳ್ಳಕ್ಕಾಗಲ್ಲ ಹಾಡೋವಾಗ ತೀವ್ರವಾದ ಭಾವೋತ್ಕರ್ಷದ ಕ್ಷಣದಲ್ಲಿ ಕೆಲವರಿಗೆ ಕ್ಷಣಕಾಲ ನಿಶಬ್ದದ ಅನುಭವ ಆಗಬಹುದು ಆದರೆ ಅದನ್ನು ಎಷ್ಟೊತ್ತು ಹಿಡಿದಿಟ್ಕೊಳ್ತೀರಿ ಗಂಟಲು ಗಂಟಲ್ಲಿ ಒಡೆದು ಹೋಗುತ್ತೆ ಅಥವಾ ಪಕ್ಕದ ಮನೆಯವರು ನಿಮ್ಮನ್ನು ಕೊಲ್ಲಬಹುದು ಸಾಧ್ಯ ಇದೆ ಹಾಗಾಗಿ ಈ ನಿಶಬ್ದ ಸ್ಥಿತಿಗೆ ಬರೋದು ಅಥವಾ ನಿಶ್ದವಾಗೋದರ ಇನ್ನೊಂದು ಅರ್ಥ ನಿಶ್ಚಲವಾಗೋದು ನಿಚ್ಚಳ ನಿಶ್ಚಲತೆ ನಿಶ್ಚಲತೆಯ ಹಲವಾರು ರೀತಿಯಲ್ಲಿ ಸಾಧಿಸಬಹುದು ಹಾವನ್ನ ನೋಡಿ ಅದು ನಿಶ್ಚಲವಾಗಿರುತ್ತೆ ಬೇಟೆಗೆ ತಯಾರಾಗಿ ನಿಂತಿರೋ ಹುಲಿಯನ್ನ ನೋಡಿ ಅತ್ಯಂತ ನಿಶ್ಚಲ ಉತ್ಸುಕ ಆದರೆ ನಿಶ್ಚಲ ನಿಶ್ಚಲತೆಯ ಈ ವಿವಿಧ ಆಯಾಮಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡಿದ್ದು ಬದುಕುಳಿಯೋದಿಕ್ಕೆ ಹಾವು ಜಾಸ್ತಿ ಹರಿದಾಡಿದರೆ ಕೊಲ್ಲಲ್ಪಡುತ್ತೆ ಹುಲಿಗೆ ನಿಶ್ಚಲವಾಗಿರೋದು ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ಆಹಾರ ಸಿಗಲ್ಲ ಇವೆಲ್ಲ ಬದುಕಿ ಉಳಿಯೋದಕ್ಕಾಗಿ ಮನುಷ್ಯ ಹೊಟ್ಟೆಪಾಡಿಗಾಗಿ ಸಕ್ರಿಯನಾಗಿರಬೇಕು ಹೊಟ್ಟೆಪಾಡನ್ನ ನೀರಿದ್ದರ ಮೇಲೆ ಅವನ ದೃಷ್ಟಿ ಬಿದ್ದಾಗ ಮಾತ್ರ ಅವನು ನಿಶ್ಚಲತೆ ಬಗ್ಗೆ ಯೋಚಿಸ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ತನ್ನ ಮೇಲೆ ಗಮನ ಹರಿಸಿದಾಗ ತನ್ನೊಳಗಿನ ವಿವಶತೆಯ ಸಂಕೀರ್ಣತೆ ಅವನ ಗಮನಕ್ಕೆ ಬಂದಾಗ ಇದನ್ನು ಪರಿಹರಿಸೋ ಒಂದೇ ಮಾರ್ಗ ನಿಶ್ಚಲತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾನೆ ಈ ದೇಹ ಈ ಮನಸ್ಸು ನಿಶ್ಚಲವಾಗುವ ಹಾಗೆ ತರಬೇತಿ ಮಾಡೋಕೆ ಒಂದಿಷ್ಟು ಪ್ರಯತ್ನ ಹಾಕಬೇಕು ಆನಂದ ಪರವಶವಾಗಿರೋನು ನಿಶ್ಚಲವಾಗ್ತಾನೆ ಇಲ್ಲ ಅಂದ್ರೆ ದೇಹನ ಸಂಪೂರ್ಣ ನಿಶ್ಚಲತೆಗೆ ತರೋದಕ್ಕೆ ಹಂತ ಹಂತವಾಗಿ ಸಾಧನೆ ಮಾಡಬೇಕು ಬಹುತೇಕ ಜನರಿಗೆ ತಮ್ಮ ದೇಹನ ಒಂದು ಕ್ಷಣನೂ ನಿಶ್ಚಲವಾಗಿಡೋಕ್ಕಾಗಲ್ಲ ಅವರು ಯಾವಾಗಲೂ ಚಲಿಸ್ತಿರ್ತಾರೆ ಒಂದು ಮಾತಿದೆ ನಿಶ್ಚಲವಾಗಿರೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋದೇ ಮನುಷ್ಯನ ಅಸ್ವಸ್ಥತೆಯ ಏಕೈಕ ಕಾರಣ ಯಾಕಂದರೆ ನಿಶ್ಚಲತೆಯಲ್ಲಿ ನೀವು ಸೃಷ್ಟಿಯನ್ನು ಮೀರಿದ ಆಯಾಮವನ್ನು ಸ್ಪರ್ಶಿಸ್ತೀರಿ ಅದರ ಸ್ಪರ್ಶಕ್ಕೆ ಬಂದ್ರಿ ಅಂದರೆ ಖಾಯಿಲೆ ಅನ್ನೋದು ಇರೋದಿಲ್ಲ ಹೀಗೆ ಕುಳಿತಲ್ಲೇ ದೇಹ ಕೊಳೆತು ಬಿದ್ದು ಹೋದ್ರೂ ಖಾಯಿಲೆ ಅನ್ನೋದಿಲ್ಲ ಯಾಕಂದರೆ ಆ ಆಯಾಮ ಹಾಗೇ ಇದೆ ನಿಜವಾಗಿ ಒಬ್ಬರು ಸಂಪೂರ್ಣ ನಿಶ್ಚಲರಾದಾಗ ದೇಹದಲ್ಲಿ ಮುಂದುವರಿಯಕ್ಕಾಗಲ್ಲ ಅವರು ದೇಹ ವ್ಯವಸ್ಥೆಯ ತಂತ್ರಗಳನ್ನು ಕಲಿತ ಹೊರತು ಹಾಗಾದರೆ ಯಾಕೆ ನಿಶ್ಚಲವಾಗಬೇಕು ದೇಹವನ್ನು ಕಳ್ಕೊಳ್ತೀನಾ ದೇಹವನ್ನು ಹೇಗಿದ್ದರೂ ಕಳ್ಕೊಳ್ತೀರಿ ದೇಹ ಕಳ್ಕೊಳ್ಳೋ ಸಮಯ ಬಂದಾಗ ನೀವು ಅದನ್ನು ಘನತೆಯಿಂದ ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪವಾದರೂ ನಿಶ್ಚಲತೆಯ ಅರಿವಿರಬೇಕು ಈ ಬಟ್ಟೆನ ಕಳಚಿ ಕೆಳಗೆ ಇಡೋ ಹಾಗೆ ಅಷ್ಟೇ ನಿರಾಳವಾಗಿ ಅಷ್ಟೇ ಸಲೀಸಾಗಿ ದೇಹನ ಬಿಡಬೇಕು ಅಂದರೆ ನಿಮ್ಮಲ್ಲಿ ಸ್ವಲ್ಪವಾದರೂ ನಿಶ್ಚಲತೆ ಇರಬೇಕು ಇಲ್ಲಾಂದರೆ ನಿಮ್ಮನ್ನು ದೇಹದಿಂದ ಬಲವಂತವಾಗಿ ಬೇರ್ಪಡಿಸಬೇಕಾಗುತ್ತೆ ಅದು ಅಸಹ್ಯವಾಗುತ್ತೆ ನಿಮ್ಮನ್ನು ದೇಹದಿಂದ ಬಲವಂತವಾಗಿ ಬಿಡಿಸಿದಾಗ ಅದು ಅಸಹ್ಯ ಮತ್ತು ಯಾತನಾಮಯವಾಗಿರುತ್ತೆ ಇದನ್ನು ಹೀಗೆ ಕೆಳಗಿಡೋ ಸಾಮರ್ಥ್ಯ ಇದ್ದ ಹೊರತು ಜೀವನದಲ್ಲಿ ನಿರಾಳತೆ ಇಲ್ಲ ಆ ನಿರಾಳತೆ ಪಡಿಬೇಕಂದ್ರೆ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ನಿಶ್ಚಲತೆಯಾದರೂ ಬಂದಿರಬೇಕು ಇದು ಆಗಬೇಕಂದ್ರೆ ಒಂದು ಮಟ್ಟಿನ ನಿಶಬ್ದತೆ ನಿಮ್ಮ ಜೀವನದಲ್ಲಿ ಬರಬೇಕು ಅದು ಇನ್ನೂ ಬಂದಿಲ್ಲ ಅಂದರೆ ಕೊನೆ ಪಕ್ಷ ಮೌನವನ್ನು ಅಭ್ಯಾಸ ಮಾಡಿ ಒಂದು ಗಂಟೆಗೆ ನೀವು ಸಾವಿರದ ಐನೂರ ಎಪ್ಪತ್ತ್ಮೂರು ಪದಗಳನ್ನು ಮಾತಾಡ್ತಿದ್ರೆ ಎಷ್ಟು ಒಂದು ನಿಮಿಷದಲ್ಲಿ ಎಷ್ಟು ಪದ ಹೇಳ್ತೀರಿ ನಿಜವಾಗ್ಲೂ ಅಷ್ಟು ಹೇಳ್ತಿದ್ದೀರಾ ಅದು ಅಸಾಧ್ಯ ಅಂದ್ಕೊಂಡಿದ್ದೆ ಸರಿ ನಿಮ್ಮನ್ನು ನಂಬತೀನಿ ಅದೆಷ್ಟೇ ಇದ್ದರೂ ಈಗ ನೀವು ಹೇಳ್ತಿರೋದನ್ನೇ ಎಷ್ಟು ಪದಗಳಲ್ಲಿ ಹೇಳ್ತಿದ್ದೀರೋ ಅದರ ಅರ್ಧದಷ್ಟು ಪದಗಳಲ್ಲಿ ಹೇಳಬಹುದಾ ಅಂತ ನೋಡಿ ತಕ್ಷಣ ನೀವು ಎಲ್ಲದರ ಬಗ್ಗೆ ತುಂಬಾ ಪ್ರಜ್ಞಾಪೂರ್ವಕರಾಗ್ತೀರಿ ಈಗ ಮಾತಿನ ಲೂಸ್ ಮೋಷನ್ ಆಗ್ತಿದೆ ಸಾವಿರದ ಐನೂರ ಎಪ್ಪತ್ಮೂರು ಅಂದ್ರೆ ಲೂಸ್ ಮೋಷನ್ನೇ ಈಗ ಅದೇ ವಿಷಯನ ಅರ್ಧದಷ್ಟು ಪದಗಳನ್ನು ಕಡಿತಗೊಳಿಸಿ ಹೇಳಬೇಕು ಅಂದರೆ ತುಂಬ ಪ್ರಜ್ಞಾಪೂರ್ವಕವಾಗಿರಬೇಕು ಇಲ್ಲಾಂದ್ರೆ ಅದು ಆಗಲ್ಲ ಪ್ರಯತ್ನಿಸಿ ನೋಡಿ ನಾಳೆ ಒಂದು ದಿನ ಒಂದು ಗಂಟೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಪದ ಮಾತಾಡ್ತಿರೋ ಅದನ್ನ ಅರ್ಧ ಕೀಳಿಸಿ ಚಟುವಟಿಕೆಯಲ್ಲಿ ಕಡಿತ ಇಲ್ಲ ಅದನ್ನೇ ಹೇಳಬೇಕು ಆದರೆ ಅರ್ಧದಷ್ಟು ಪದಗಳಲ್ಲಿ ಜಗತ್ತಿಗೆ ಎಷ್ಟು ಅದ್ಭುತ ಅನಿಸುತ್ತೆ ಗೊತ್ತಾ ಇದನ್ನ ನಾಳೆ ಎಲ್ಲರೂ ಮಾಡಿದ್ರೆ ಜಗತ್ತು ಅದ್ಭುತವಾಗಿರುತ್ತೆ ಎಷ್ಟೋ ಮದುವೆಗಳು ಉಳಿಯುತ್ತೆ